ಸಂಡೆ ಲಾಕ್ಡೌನ್ ವೇಳೆ ಲಾಕ್ ಆಗಿದ್ದಾರೆ ತಾಯಿ ಮಗ. ಉಡುಪಿಗೆ ಹೋಗಲು ಬಂದವರು ಚಿಕ್ಕಮಗಳೂರಿನಲ್ಲೇ ಲಾಕ್ ಆಗಿದ್ದಾರೆ. ಚಿಕ್ಕಮಗಳೂರು ನಗರದ ಬಸ್ ನಿಲ್ದಾಣದಲ್ಲಿ ತಾಯಿ ಮಗ ಪರದಾಡ್ತಾ ಇದ್ದಾರೆ. ತಾಯಿಯನ್ನ ವೃದ್ಧಾಶ್ರಮಕ್ಕೆ ಬಿಟ್ಟು ಹೋಗಲು ಮಗ ಬಂದಿದ್ದ. ವೃದ್ಧಾಶ್ರಮದಲ್ಲಿ ಇರಲು ತಾಯಿ ಒಪ್ಪದಿದ್ದಕ್ಕೆ ಮತ್ತೆ ಉಡುಪಿಗೆ ವಾಪಸ್ ಆಗ್ತಾ ಇದ್ರು. ಊರಿಗೆ ವಾಪಸ್ ಹೋಗಲು ಬಸ್ ಇಲ್ಲದೆ ತಾಯಿ ಮಗ ಪರದಾಡ್ತಾ ಇರುವಂತ ದೃಶ್ಯ ನಿಜಕ್ಕೂ अली कष्टकरवादंत ಒಂದು ಪರಿಸ್ಥಿತಿಯಲ್ಲಿ ತಾಯಿ ಮಗ ಇದ್ದಾರೆ. ತಾಯಿಯನ್ನ ವೃದ್ಧಾಶ್ರಮಕ್ಕೆ ಬಿಟ್ಟು ಹೋಗಲಿಕ್ಕೆ ಮಗ ಬಂದಿದ್ರಂತೆ. ಆದರೆ ತಾಯಿ ವೃದ್ಧಾಶ್ರಮಕ್ಕೆ ಹೋಗಲಿಕ್ಕೆ ಒಪ್ಪಲಿಲ್ಲ. ಹಾಗಾಗಿ ಮತ್ತೆ ಅವರು ತಮ್ಮೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಉಡುಪಿಗೆ ವಾಪಸ್ ಆಗುವ ವೇಳೆ ಚಿಕ್ಕಮಗಳೂರಿನಲ್ಲಿ ಸಿಲುಕಿಕೊಂಡಿದ್ದಾರೆ. ಈಗ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ಅವರು ಉಡುಪಿಗೆ ವಾಪಸ್ ಹೋಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೋ ಹಾಗಿದ್ರೆ ಅವರು ನಾಳೆವರೆಗೂ ಇದೇ ರೀತಿಯಾಗಿ ಸಮಯ ಕಳೆಯಬೇಕಾದಂತ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಪಪ್ಪ ವಯೋವೃದ್ಧರು ಇಸ್ಕೊಂಡು ಅವರಲ್ಲಿ ರಸ್ತೆ ಬದಿಯಲ್ಲೇ ಯಾವುದೋ ಒಂದು ಅಂಗಡಿಯ ಮುಂಭಾಗ ಇರುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಇವತ್ತು ಯಾವುದೇ ಸಾರಿಗೆ ವ್ಯವಸ್ಥೆ ಇಲ್ಲ. ಇದು ಅವರ ಗಮನಕ್ಕೆ ಇರಲಿಲ್ವಾ ಅಥವಾ ಇದು ಗೊತ್ತಿಲ್ಲದೆ ಅವರು ಇಲ್ಲಿ ಬಂದು ಸಿಕ್ಕಾಕೊಂಡಿದ್ದಾರಾ ಏನು ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಸಂಡೆ ಲಾಕ್ಡೌನ್ ಸಂದರ್ಭದಲ್ಲಿ ತಾಯಿ ಮಗ ಇಬ್ಬರು ಪರದಾಡ್ತಾ ಇದ್ದಾರೆ. ಮನೆಗೆ ಹೋಗಲಿಕ್ಕೆ ಸಾಧ್ಯವಾಗದೆ ರಸ್ತೆ ಬದಿಯಲ್ಲೇ ಇರುವಂತದನ್ನ ನಾವು ನೋಡಬಹುದಾಗಿದೆ. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ. ಪ್ರವೀಣ, ಲಾಕ್ಡೌನ್ ಇರುವಂಥದ್ದು ಅವರ ಮಗನಿಗೆ ಗೊತ್ತಿರಲಿಲ್ವಾ? ಇವತ್ತು ಯಾವುದೇ ಸಂಚಾರ ವ್ಯವಸ್ಥೆಗಳು ಸಿಗೋದಿಲ್ಲ ಅನ್ನುವಂಥದ್ದು ಅವರಿಗೆ ಗೊತ್ತಿರಲಿಲ್ವಾ? ಏನ್ ಸಮಸ್ಯೆ ಆಗಿದೆ ಪ್ರವೀಣ್? ಲಿಖಿತ, ಇವತ್ತು ಇಡೀ ರಾಜ್ಯದಲ್ಲೇ ಸಂಡೆ ಲಾಕ್ಡೌನ್ ಅನ್ನ ಮಾಡಲಾಗಿದೆ. ರಾಜ್ಯ ಸರ್ಕಾರದ ಆದೇಶದಂತೆ ವರ್ತಕರು, ಅಂಗಡಿ ಮುಂಗಟ್ಟುಗಳು, KSRTC ಬಸ್ ಸೇರಿದಂತೆ ಎಲ್ಲವೂ ಕೂಡ ಬಂದ್ ಆಗಿವೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಯಾವುದನ್ನು ಅರಿವಿಲ್ಲದೆ ಈಗಾಗಲೇ ಒಂದು ತಾಯಿ ಮಗ ಚಿಕ್ಕಮಗಳೂರು ನಗರದ ಬಸ್ KSRTC ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ. ಆ ಕ್ಷಣದಲ್ಲಿ ಬಸ್ ಇಲ್ದಿರೋದನ್ನ ನೋಡಿ ಅವ್ರಿಗೂ ಕೂಡ ಶಾಕ್ ಆಗಿದೆ. ಯಾಕೆ ಬಸ್ ಇಲ್ಲ ಅಂತ ಕೇಳಿದ ತಕ್ಷಣವೇ ಸಂಡೆ ಲಾಕ್ಡೌನ್ ಆಗಿದೆ, ಹಾಗಾಗಿ ಯಾರು ಕೂಡ ಭಾನುವಾರ ಬರದಂತೆ ಸೂಚನೆ ನೀಡಲಾಗಿದೆ. ಆದರೂ ಕೂಡ ಬಂದಿದ್ದಿರಲ್ಲ ಅಂತ ಅಧಿಕಾರಿಗಳು ಹೇಳೋದ್ರಿಂದ ಅವರು ಒಂದು ಬಸ್ ವ್ಯವಸ್ಥೆ ಇಲ್ಲದೆ ಕಂಗಾಲಾಗದೆ ಈಗ ಅವರು ನಿಲ್ದಾಣದ ಮುಂಭಾಗದಲ್ಲಿರುವಂತ ಒಂದು ಖಾಸಗಿ ಹೋಟೆಲ್ ಮುಂಭಾಗದಲ್ಲಿ ಒಂದು ವಾಸವನ್ನ ಮಾಡ್ತಿದ್ದಾರೆ. ಅವರು ಉಡುಪಿಗೆ ಹೋಗ್ಬೇಕಾಗಿತ್ತು. ಅಂದ್ರೆ ತಾಯಿಯನ್ನ ಆತ ಏನು ವೃದ್ಧಾಶ್ರಮಕ್ಕೆ ಸೇರಿಸೋದಕ್ಕೆ ಬಂದಿದ್ದ. ಆದ್ರೆ ತಾಯಿ ಒಪ್ಪಲಿಲ್ಲ, ವೃದ್ಧಾಶ್ರಮದಲ್ಲಿ ಇರೋದಲ್ಲಿ ಒಪ್ಪಲಿಲ್ಲ. ಅನಿವಾರ್ಯವಾಗಿ ಮತ್ತೆ ಮನೆಗೆ ಕರ್ಕೊಂಡು ಹೋಗುವ ನಿಟ್ಟಿನಲ್ಲಿ ಅವನು ಕಾರ್ಯಪ್ರವೃತ್ತನಾಗ್ತಾನೆ. ಅಲ್ಲಿಂದ ಸುಮಾರು 2 ಕಿಲೋಮೀಟರ್ ನಡ್ಕೊಬಂದು KSRTC ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಆತ ಬಸ್ಗಾಗಿ ಕಾಯ್ತಾ ಕುಳಿತಿರ್ತಾನೆ. ಆದ್ರೆ ಅಧಿಕಾರಿಗಳು ತುಂಬಾ ಹೊತ್ತಿನಿಂದ ಕುಳಿತಿರುವಂತಹ ತಾಯಿ ಮಗನನ್ನ ವಿಚಾರಣೆ ಮಾಡಿದಾಗ ಉಡುಪಿಗೆ ಹೋಗ್ಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿರುತ್ತೆ. ಇದರಿಂದ ಅವರು ತಿಳಿ ಹೇಳಿ ಮತ್ತೆ ವಾಪಸ್ ಕಳಿಸ್ತಾರೆ. ಆದ್ರೆ ಮತ್ತೆ ಹೋಗೋದಕ್ಕೆ ಅನಿವಾರ್ಯವಾಗಿ ಯಾವುದೇ ವಾಹನಗಳು, ಆಟೋಗಳು ಇಲ್ಲದ ಪರಿಣಾಮವಾಗಿ ಅವರು ಚಿಕ್ಕಮಗಳೂರಿನ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ಹೋಟೆಲ್ ಮುಂಭಾಗದಲ್ಲಿ ವಾಸವನ್ನ ಮಾಡಿದ್ದಾರೆ. ಕಾರಣ ಇಷ್ಟೇ, ಅವರ ಲಗೇಜ್ ಕೂಡ ಜಾಸ್ತಿ ಇರೋದ್ರಿಂದ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಕೂಡ ಪರಿಸ್ಥಿತಿ. ಈಗ ಸದ್ಯಕ್ಕೆ ಬ್ರಾಹ್ಮಣ ಒಂದು ಸಂಘದಿಂದ ಈಗಾಗಲೇ ರಂಗನ ಚೌಟ್ರಿ ಎಂಬುದಲ್ಲಿ ಅವ್ರಿಗೆ ನಾಳೆವರೆಗೂ ವಾಸ ಮಾಡೋದಕ್ಕೆ ಮತ್ತೆ ಊಟ ಆಹಾರ ಎಲ್ಲವನ್ನು ಕೊಟ್ಟು ಅವ್ರಿಗೆ ಆಶ್ರಯವನ್ನ ನೀಡಲಾಗಿದೆ. ಲಿಖಿತ, ಎಸ್ ಪ್ರವೀಣ್, ಅಂದ್ರೆ ಅವರಿಗೆ ಮಾಹಿತಿಯೇ ಇರಲಿಲ್ಲ ಇವತ್ತಿನ ಲಾಕ್ಡೌನ್ ಬಗ್ಗೆ ಅನ್ನುವಂಥದ್ದು ಅದೇ ಪ್ರಮುಖವಾಗಿ ಅವ್ರು ಈ ರೀತಿಯಾಗಿ ಸಿಲುಕಾಕೊಳ್ಳಿಕ್ಕೆ ಕಾರಣ ಆಗಿದೆ. ಬಟ್ ಈಗ ಅವರಿಗೆ ಏನು ಏನಲ್ಲಿ ಬ್ರಾಹ್ಮಣ ಸಂಘದಲ್ಲಿ ವ್ಯವಸ್ಥೆ ಆಗಿದೆ. ಸೊ ನಾಳೆವರೆಗೂ ಅವ್ರು ಅಲ್ಲೇ ಉಳ್ಕೊಂಡು ನಾಳೆ ಊರಿಗೆ ಹೋಗುವಂಥ ವ್ಯವಸ್ಥೆ ಮಾಡ್ಕೊಳ್ಬಹುದಾಗಿದೆ. ಏನು ವ್ಯವಸ್ಥೆ, ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಆಗಿದೆಯಾ? ಖಂಡಿತ ಲಿಖಿತ, ಈಗಾಗಲೇ ಅವ್ರಿಗೆ ಸಂಪೂರ್ಣವಾಗಿ ಸಂಡೆ ಲಾಕ್ಡೌನ್ ಇದೆ, ಕರ್ಫ್ಯೂ ಈ ತರ ಒಂದು ಸರ್ಕಾರ ಆದೇಶ ಹೊರಡಿಸಿದೆ ಅನ್ನೋದು ಕೂಡ ಅವ್ರಿಗೆ ಅರಿವಿಲ್ಲ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಅವರು ಯಾವುದೇ ಒಂದು ಮಾಹಿತಿಯನ್ನ ತಿಳ್ಕೊಂಡಿರೋದಿಲ್ಲ. ಸಂಪೂರ್ಣವಾಗಿ ನಾವು ಇವತ್ತು ಹೇಗಾದ್ರೂ ಮಾಡಿ ಇವತ್ತು ಬಸ್ ಮೂಲಕ KSRTC ಬಸ್ ಮೂಲಕ ನಾವು ಉಡುಪಿಗೆ ಹೋಗ್ಬೋದು ಅಂತ ಅನ್ಕೊಂಡಿದ್ದಾರೆ. ನಿನ್ನೆ ಅಷ್ಟೇ ಏನು ಶೃಂಗೇರಿ ಮೂಲಕ ಉಡುಪಿಯಿಂದ ಶೃಂಗೇರಿ ಮೂಲಕ ಚಿಕ್ಕಮಗಳೂರಿಗೆ ಆಗಮಿಸಿದ್ರು. ಇಲ್ಲಿ ಒಂದು ಮಾಹಿತಿ ಆಧಾರದ ಮೇಲೆ ಒಂದು ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸುವ ನಿಟ್ಟಿನಲ್ಲಿ ಆ ಮಗ ಕಾರ್ಯಪ್ರವೃತ್ತನಾಗಿದ್ದ. ಆದ್ರೆ ಲಾಕ್ಡೌನ್ ಎಫೆಕ್ಟ್ ಗೊತ್ತಾಗ್ತಿದ್ದಂತೆ ಈಗ ಹಲವರು ಕೂಡ ಇವರಿಗೆ ಕುಟುಂಬ ತಾಯಿ ಮಗನ ಸಂಕಷ್ಟ ನೋಡಲಾಗಿರುತ್ತೆ. ಈಗ ಒಂದು ಚೌಟ್ರಿಯಲ್ಲಿ ಅವರಿಗೆ ಉಳಿದುಕೊಳ್ಳಲು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಲಿಖಿತ, ಓಕೆ, ಧನ್ಯವಾದ ಪ್ರವೀಣ್ ಮಾಹಿತಿ.